ಅವ್ರು ಕೇಳ್ತಾ ಇದ್ದಿದ್ದು ಅಕ್ಕಪಕ್ಕದ ಕ್ಷೇತ್ರಗಳನ್ನು ಗೆಲ್ಸಕ್ ಆಗೋದಿಲ್ವಲ್ಲ ಅಂತ ಹೇಳಿ. ಈಗ ಅವರು ಅಕ್ಕಪಕ್ಕ ಕ್ಷೇತ್ರದಲ್ಲಿ JDS ಪ್ರಾಬಲ್ಯ 3 ಕ್ಷೇತ್ರಗಳಲ್ಲಿ ಗೆದ್ದಿದೆ ಅಂತ ಅಂದ ಮಾತ್ರಕ್ಕೆ ಇಡೀ ರಾಜ್ಯದಲ್ಲಿ ಗೆಲ್ಲಕ್ಕಾಗಲ್ಲ ಗೆಲ್ಸಕ್ಕಾಗಲ್ಲ ಅಂತ ಹೇಳೋದು ಅಸಮಾಧಾನ. ಒಕ್ಕಲಿಗರ ಪ್ರಾಂತ್ಯದಲ್ಲಿ ಮಾತ್ರ 70 ಕ್ಷೇತ್ರಗಳು ಮಾತ್ರ, ಅದರಲ್ಲಿ 30 ಕ್ಷೇತ್ರ JDS ಗೆದ್ದಿದೆ ಕಳೆದ ಬಾರಿ, 24 ನೀವು ಗೆದ್ದಿದ್ದೀರಿ, 16 ಇವರು ಗೆದ್ದಿದ್ದಾರೆ. ತುಂಬಾ ಒಳ್ಳೆ ಅಂಕಿಅಂಶ ನೀವೇ ಕೊಡ್ತಾ ಇದ್ದೀರಿ. ಸರಿ ಆಯ್ತಾ, ಸರಿ ನಮ್ಮ ಪೈಪೋಟಿನಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಯಾವತ್ತು JDS ಕಾಂಗ್ರೆಸ್ ಪೈಪೋಟಿ ಇದ್ದೇ ಇದೆ. ಅದು ಈಗ ಮಂಡ್ಯದಲ್ಲಿ 7 ಕ್ಷೇತ್ರ ಅವ್ರು ಗೆದ್ಕೊಂಡ್ರು. ಅದಕ್ಕಿಂತ ಮುಂಚೆ ನಾವು ಗೆದ್ದಿರ್ಲಿಲ್ವಾ? 4 ಕ್ಷೇತ್ರಗಳು ನಾವು ಗೆದ್ದಿದ್ವಿ, 5 ಕ್ಷೇತ್ರ ನಾವು ಗೆದ್ದಿದ್ವಿ. ಸಿ ಅದು ಯಾವಾಗಲೂ ಒಮ್ಮೆ ನಮಗೆ ಒಮ್ಮೆ ಅವ್ರಿಗೆ ಹೋಗುತ್ತೆ. ರಾಮನಗರದಲ್ಲಿ 3 ಕ್ಷೇತ್ರಗಳು, ಯಾಕಂದರೆ ಕುಮಾರಸ್ವಾಮಿಯವ್ರ ಮೇಲೆ ಜನ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ, ಅಭಿಮಾನ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಾವಾಗಲೂ ಅವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅನಿತಾ ಕುಮಾರಸ್ವಾಮಿಯವ್ರು ಮಾತ್ರ DK ಸುರೇಶ್ ಅವರು ಸೋಲು ಸಾಧ್ಯ ಆಯ್ತು ಅಲ್ಲಿ. ಅದು ಬಿಟ್ಟರೆ ಕುಮಾರಸ್ವಾಮಿ ಅವ್ರು ಏನು ಕೆಲಸ ಮಾಡಿಲ್ಲ ಆ ಕ್ಷೇತ್ರದಲ್ಲಿ, ಅಲ್ಲ ಜಿಲ್ಲೆ ಮಾಡಲಿಕ್ಕೆ ಅವರು ಮಾಡಿದ್ದು ಅದು ನಿಜ ಒಪ್ಕೊಂಡಿದ್ದಾನೆ. ಹಾಗಂತ ಹೇಳಿ DK ಶಿವಕುಮಾರ್ ಅವ್ರದ್ದು ವರ್ಚಸ್ಸಿಲ್ಲ, ಅವ್ರದ್ದು ಕೆಲಸ ಮಾಡೋದಿಲ್ಲ ಆ ಥರ ಹೇಳೋದು ಸುಳ್ಳಾಗುತ್ತೆ. ಆ 3 ರಾಮನಗರಕ್ಕೆ ಅವ್ರ ಕೊಡುಗೆ ಏನು? 3 ಸಲ ಇನ್ಚಾರ್ಜ್ ಮಂತ್ರಿ, ಇನ್ಚಾರ್ಜ್. ಈಗ ಒಂದು ನಿಮಿಷ ಈಗ ಅಲ್ಲಿನ ಮಂಡ್ಯ ವಿಚಾರ ಎತ್ತಿದ್ದಕ್ಕೆ ನಾನೊಂದು ಪ್ರಶ್ನೆ ಕೇಳ್ತೀನಿ. ಲೋಕಸಭಾ ಚುನಾವಣೆ, ಎಂ ಪಿ ಚುನಾವಣೆಯಲ್ಲಿ ಜೋಡೆತ್ತುಗಳಾಗಿ ನಿಂತ್ಕೊಂಡ್ರಲ್ಲ ಕುಮಾರಸ್ವಾಮಿಯವರು, DK ಶಿವಕುಮಾರ್ ಅವರು. ಹಾಗಿದ್ದಾಗಲೂ ಗೆಲ್ಸ್ಕೊಳಕ್ ಆಗ್ಲಿಲ್ವಲ್ಲ, ಯಾಕೆ? ಇಲ್ಲ ನೋಡಿ, ಆ ಸಮಯದಲ್ಲಿ ಇಲ್ಲ ಅದು ಯಾಕೆ, ಈಗ ಅದೊಂದೇ ಅಲ್ಲ, 20 ನಾವೆಲ್ಲ ಸೋತಿದೀವಿ, 25 ಅವರೇ ಗೆದ್ದಿದ್ದಾರೆ BJP ಅವರೇ. ಆ ಸಮಯ ಆದಂತಹ ನನಗೆ ಆ ಪ್ರಶ್ನೆ ಜಗಳದಲ್ಲಿ ಮೂರನೇದವ್ರಿಗೆ ಲಾಭ ಕರೆಕ್ಟ್ ವಿಷಯ ಒಂದೇ ಒಂದು ಕರೆಕ್ಟ್ ವಿಷಯ ತೆಗೆದ್ರಿ. ಈ ಎಪಿಸೋಡ್ ಏನ್ ನಡೀತಿದೆ, ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಕಾಂಗ್ರೆಸ್ನಲ್ಲಿ, ಬಹಳ ಇತಿಹಾಸದ ಹಳೆ ಮಾತು. ಕಾಂಗ್ರೆಸ್ಸಿಗೆ ಹೇಳೋದು ನಮ್ದಲ್ಲ, ಕಾಂಗ್ರೆಸ್ನ ಸೋಲ್ಸಕ್ಕೆ ಬೇರೆ ಯಾರು ಬೇಡರಿ, ನಮ್ಮಲ್ಲಿರೋರೇ ಸಾಕು, ಕಾಲು ಎಳ್ಕೊಂಡು ಸಾಯಿಸಿ ಇನ್ನೊಬ್ಬರನ್ನ ಗೆಲ್ಲಿಸ್ತಾರೆ. ಅವನ್ನ ಸೋಲಿಸ್ಬೇಕು ಅಂತ ಅಂದ್ರೆ ಯಾರ ಮನೆ ಬಾಗಿಲಿಗೆ ಬೇಕಾದ್ರೂ ಹೋಯ್ತಾರೆ. ಪರಮೇಶ್ವರ್ ಅವ್ರು ಸೋತಾಗ ಈ ಚರ್ಚೆ ಆಗಿದ್ದು, ಮೊನ್ನೆ ಪರಮೇಶ್ವರ್ ಮೊನ್ನೆ ಬೇಡ, ಪರಮೇಶ್ವರ್ದು ಒಂದು ಚರ್ಚೆ. ಮೊನ್ನೆ ನೀವು ಕೋಲಾರ MP ಚುನಾವಣೆ JDS ಮತ್ತೆ ಕಾಂಗ್ರೆಸ್ ನಾಯಕರುಗಳು ಒಂದಾದ್ರು ಮತ್ತೆ ಕಾರ್ಯಕರ್ತರುಗಳು ಒಂದಾಗಿಲ್ಲ. ಆಮೇಲೆ ಜನ JDS ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಯಾವತ್ತು ಪೈಪೋಟಿ ಮಾಡ್ಕೊಂಡೆ, ಬೂತ್ ಮಾಡಿದ ಹೋರಾಟ ಮಾಡ್ಕೊಂಡೆ, ಯಾವತ್ತು ಹೋರಾಟ ಮಾಡ್ಕೊಂಡು ಹಾಸನ ಹಾಸನ ಮತ್ತು ಮಂಡ್ಯದಲ್ಲಿ ಯಾವತ್ತು ಅರುಣ್ ಅವರೇ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ JDS ಕಾರ್ಯಕರ್ತರು ಪೈಪೋಟಿ ಪಂಚಾಯತಿ ಎಲೆಕ್ಷನ್ ಮಾಡ್ಕೊಂಡೆ ಮಾಡ್ತಾರೆ. ನೀವು ಗೆದ್ರಿ, ನೀವು ಕಾಂಗ್ರೆಸ್ ವೋಟ್, ಕಾಂಗ್ರೆಸ್ ವೋಟ್ ಹಾಕಿದ್ರು ಗೆದ್ರು, ಕಾಂಗ್ರೆಸ್ ವೋಟ್ ಹಾಕಿದ್ರು JDS ವೋಟ್ ಕೂಡ JDS ಗೆ ಬಿದ್ದಿಲ್ಲ, ನೀವು ತಿಳ್ಕೊಳ್ಳಿ. JDS ವೋಟ್ BJP ಗೆ ಹಾಕಿದ್ರು. JDS ಅವರು JDS ಗೆ ವೋಟ್ ಹಾಕಿಲ್ಲ, BJP ಗೆ ವೋಟ್ ಹಾಕಿದ್ರು. ಅಲ್ಲ, BJP ಸೈಲೆಂಟ್ ಆಗಿದ್ದಾರೆ ನೋಡಿ. ನೀವಿಬ್ರು ಜಗಳ ಮಾಡ್ಕೊಳ್ತಾ ಇರಿ, ನಮ್ಗೆ ಏನ್ ಲಾಭ ಆಗ್ಬೇಕು, ನಮ್ಗೆ ಆಗ್ಬೇಕು ಅಂತ ಅಲ್ವಾ ಮೋಹನ್ ಅವರೇ? ತುಂಬಾ ಸೈಲೆಂಟ್ ಆಗಿದೆ ಮಂಡ್ಯದಲ್ಲಿ, ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಅದಕ್ಕೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಇಬ್ರು ಜಗಳ ತುಮಕೂರಲ್ಲಿ ಸೋಲ್ಸಿದ್ಯಾರು ನೋಡಿ, ಮಹೇಶ್ ತುಮಕೂರಲ್ಲಿ ಕೋಲಾರ ಸೋಲ್ಸಿದ್ಯಾರು, DK ಶಿವಕುಮಾರ್ ಜಗಳ ಮಾಡ್ಕೊಂಡು ನಂಬರ್ 1. ಆಮೇಲೆ ಅವ್ರ ಮಂತ್ರಿ ಆಗಿದ್ದಾಗ ನೋಡಿ, ಕೆಂಪೇಗೌಡ ಜಯಂತಿ ಮಾಡಿದ್ರು, ಕೆಂಪೇಗೌಡ ಪಾವಗಡದ ಸೋಲಾರ್ ಪಾರ್ಕ್ ವಿಚಾರ ತೆಗೆದಾರೆ ಗೌಡರು. ಯಾರಾದ್ರೂ ಹೋಗಿ ಆ ಭಾಗದಲ್ಲಿ ಪಾವಗಡದ ಸೋಲಾರ್ ಪಾರ್ಕ್ ಯಾರ ಹೆಸರಲ್ಲಿದೆ, ಯಾರದ್ರಲ್ಲಿ ಪಾಲುದಾರರು, ಯಾರು ಕೋಟಿಗಟ್ಟಲೆ ದುಡ್ಡು ಹಾಕಿದ್ರು, ಯಾರು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ರೆ, ಯಾರಾದ್ರೂ ಒಬ್ಬನೇ ಒಬ್ಬ ಒಕ್ಕಲಿಗೋ ಒಬ್ಬ ಅಲ್ಲಿರ್ತಕ್ಕಂಥ ಬಡವನಿಗೆ ಹೆಲ್ಪ್ ಆಗಿದ್ರೆ ಒಪ್ಕೊಂತೀನಿ. DK ಶಿವಕುಮಾರ್ ಅಂಡ್ ಕೋ ಬ್ರದರ್, DK ಶಿವಕುಮಾರ್ ಅಂಡ್ ಫ್ಯಾಮಿಲಿ, ಈಗಿಬ್ಬರು ಜಗಳದಲ್ಲಿ ಲಾಭ ತಗೊಳ್ಳಿ. ನಾವು ಯಾವತ್ತು ಅಷ್ಟೇ ಇಬ್ಬರು ಜಗಳದಲ್ಲಿ ಲಾಭ ತಗೊಳ್ಳೋದಾಗ್ಬೋದು ಅಥವಾ ಇವ್ರೇನೋ ಮಾಡ್ತಿದ್ದಾರೆ ಅಂತೇಳಿ ನಾವು ಓವರ್ ಕಾನ್ಫಿಡೆಂಟ್ ಆಗೋದು, ಆ ರೀತಿಯಾಗಿ ನಾವು ಇದುವರೆಗೂ ನಡ್ಕೊಂಡಿಲ್ಲ. ನಮ್ಮ ಪಕ್ಷದಲ್ಲಿ ಆ ತರ ಸ್ಟ್ರಾಟಜಿಗಳು ನಾವು ಮಾಡೋದು ಇಲ್ಲ. ಅಲ್ಲ ಹಂಗೆ ಹೇಳಕ್ಕಾಗಲ್ಲ. ಇವ್ರಿಬ್ರು ಡ್ರಾಮಾನು ಹಳೆ ಸರಿ ನೋಡಿದೀವಿ ನಾವು. ಚುನಾವಣೆ ಹತ್ರ ಬಂದಾಗ ಹಿಂಗೇ ಕಿತ್ತಾಡ್ತಿರ್ತಾರೆ, ಆಮೇಲೆ ಏನಾಯ್ತು ನೋಡಿದ್ರಲ್ಲ ಜನ ಓದ್ಸಲಿ. ಸೊ ಇಬ್ರುನು ಡ್ರಾಮಾಗಳೇ, ಅದ್ರಲ್ಲೇನು ನಾವು ಇವ್ರು ಜಗಳ ಆಡ್ತಿದಾರೆ ನಮ್ಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ನಾವು ಓವರ್ ಕಾನ್ಫಿಡೆಂಟ್ ಆಗಿರೋದು ಏನಿಲ್ಲ. ಅದು
ನಾವೊಂದು ಪಕ್ಷವಾಗಿ ಸಂಘಟನೆ ಹೇಗೆ ಮಾಡಬೇಕು, ಚುನಾವಣೆ ಹೇಗೆ ಎದುರಿಸಬೇಕು, ನಾವು ಅದ್ರ ಮೇಲೆ ಫೋಕಸ್ ಮಾಡ್ತೀವಿ ಹೊರತು ನಾವು ಈ ರೀತಿಯ ರಾಜಕಾರಣ ಓವರ್ ಕಾನ್ಫಿಡೆಂಟ್ ಆಗಲ್ಲ. ನಾವು ಓವರ್ ಕಾನ್ಫಿಡೆಂಟ್ ಡಿವಿಯೇಷನ್ ಅದೆಲ್ಲ ಇಲ್ವೇ ನಮ್ಮ ಹತ್ರ. ನಮ್ಮ ಸ್ಟ್ರಾಟಜಿ ಪ್ರಕಾರ ನಾವು ಸಂಘಟನೆ ನಾವು ಮುಂದೋಗ್ತೀವಿ ಅಷ್ಟೇ, ನಾವು ಅದ್ರಲ್ಲಿ ಇರೋ ಮಾತೇ ಇಲ್ಲ. ಬಟ್ ಅಲ್ಟಿಮೇಟ್ಲಿ ಕೊನೆ ಕಾಂಗ್ರೆಸ್ ನಾನು ಏನ್ ಹೇಳೋದು ಅಂತ ಹೇಳಿದ್ರೆ, ಕಾಂಗ್ರೆಸ್ ಒಳಗಡೆ ನನ್ನ ಪ್ರಕಾರ ಯಾವ ಜಾತಿನ ಉಳ್ಕೊಳ್ಳಲ್ಲ. ಕೊನೆಗೆ ಉಳ್ಕೊಳ್ಳೋದು ಯಾವ್ದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಜಾತಿ, ಡಿ ಕೆ ಶಿವಕುಮಾರ್ ಜಾತಿ, ಪರಮೇಶ್ವರ್ ಜಾತಿ, ಜಮೀರ್ ಅಹಮದ್ ಖಾನ್ ಜಾತಿ, ಎಂ ಬಿ ಪಾಟೀಲ್ ಜಾತಿ, ಈ ತರ ಒಂದ್ ಐದಾರು ಜಾತಿ ಮಾತ್ರ ಉಳ್ಕೊಂಡು ಎಲ್ಲರೂ ಒಂದು ಗುಂಪು ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಕೆಳಗಡೆ ಡಿ ಕೆ ಶಿವಕುಮಾರ್ ಜಾತಿ, ಸಿದ್ದರಾಮಯ್ಯ ಕೆಳಗಡೆ ಸಿದ್ದರಾಮಯ್ಯ ಜಾತಿ, ಆಮೇಲೆ ಪರಮೇಶ್ವರ್ ಕೆಳಗಡೆ ಪರಮೇಶ್ವರ್ ಜಾತಿ, ಹಿಂಗೆ ಬ್ರ್ಯಾಂಡ್ ಮಾಡ್ಕೊಂಡೆ ಅವ್ರು ಮುಂದೋಗ್ತಾರೆ. ಏನು ಮಾಡಲ್ಲ ಗಂಗಾಧರ್ ಮೂರ್ತಿ ಅವರೇ, ಪ್ರತಿ ಸಲನು ಚುನಾವಣೆಗೆ ಬಂದಾಗ ಮಾತ್ರ ಕುಮಾರಸ್ವಾಮಿ ಅವರು ಭಾವನಾತ್ಮಕವಾಗಿ ತಮ್ಮ ಆರೋಗ್ಯದ ವಿಚಾರವನ್ನ ತಂದಿಡ್ತಾರೆ. ಯಾಕೆ ಅದು ಆ ಕಾರ್ಡ್ ಅನ್ನ ಪ್ಲೇ ಮಾಡೋದು? ಯಾವಾಗ ಆರೋಗ್ಯದ ವಿಚಾರ ಇವತ್ತು ಮಾತನಾಡಿದ್ದಾರೆ? ನಿನ್ನೆ ರಾಮನಗರದಲ್ಲಿ ಮಾತನಾಡಿದ್ರು. ಆಕ್ಚುಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆ ಇರೋದಂತೂ ಇಡೀ ಜಗತ್ತಿಗೆ ಗೊತ್ತಿರೋದು. ಒಂದ್ ನಿಮಿಷ, ಒಂದ್ ಲಾಸ್ಟ್ 10 days ಜನಗಳ ಮಧ್ಯೆ ಹೋಗಿ ಕೋವಿಡ್ ಬಂತು, ಕೋವಿಡ್ ಅಲ್ಲಿ ರೆಸ್ಟ್ ತಗೊಂಡ್ರು. ಹಾಗಾಗಿ ಇರೋದನ್ನ ಇಲ್ದೇ ಇರೋದನ್ನ ಇರೋದನ್ನ ಹೇಳಿದ್ರೆ ತಪ್ಪೇನಿದೆ? ತಪ್ಪೇನಿಲ್ಲ. ಒಂದು ಒಂದು ಗಮನಿಸಬೇಕಾದಂತ ಅಂಶ, ನಂಗೆ ಗೊತ್ತಿಲ್ಲ ಎರಡೂ ಪಾರ್ಟಿಗಳವರು ಏನೇನು ಮಾಡ್ತಿದ್ದಾರೆ, ಇವು ಸರ್ಕಾರ ನಡೆಸ್ತಾ ಇರೋರು ಎಲ್ಲ ವಿಭಾಗದಲ್ಲೂ ಕೋಮುವಾದನ ಮತ್ತು ಆರ್ ಎಸ್ ಎಸ್ ಕರಣವನ್ನು ಮಾಡ್ಕೊಂಡಾ ರಾಜ್ಯದ ಜನತೆಯ ಕಷ್ಟ ಸುಖಗಳನ್ನು ಮರ್ತಿದ್ದಾರೆ. ಒಂದು ಅವರು ಕಾಂಗ್ರೆಸ್ನವರು ಸಿದ್ದರಾಮೋತ್ಸವ ಈ ಕಡೆ ಶಿವಕುಮಾರೋತ್ಸವ ಮಾಡ್ಕೊಂಡು ಹೊರಟಿದ್ದಾರೆ. ನಮ್ಮದು ಕ್ಲಿಯರ್ ಇದೆ, ಜನತಾ ಸಂಗಮ, ಜನತಾ ಜಲಧಾರೆ, ಜನತಾ ಮಿತ್ರ, ಜನಗಳ ಜೊತೆ ಇರತಕ್ಕಂತ ಕೆಲಸ ನಮ್ದು. ಜನೋತ್ಸವ ಬಿಟ್ರೆ ಯಾವ ಉತ್ಸವ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಗೊತ್ತಿಲ್ಲ, ಕೋಮುವಾದಿ ಅನ್ನುವಂತ ವಿಚಾರ ಈಗ ಜಾತಿವಾದಕ್ಕೆ ತಿರುಗ್ತಾ ಇದೆ. ಚುನಾವಣೆ ಬರ್ತಾ ಇದ್ದಂಗೆ ಇನ್ ಯಾವ್ಯಾವ ಮಟ್ಟಕ್ಕೆ ಹೋಗುತ್ತೋ, ಅದರಲ್ಲೂ ಜಾತಿ, ಅದ್ರ ಜಾತಿ, ಒಳ ಜಾತಿಗಳು, ಅಯ್ಯೋ ಗೊತ್ತಿಲ್ಲ. ಕಾಯೋಣಪ್ಪ, ಚುನಾವಣೆ ಇನ್ನೂ 10 ತಿಂಗಳಿದೆ.